ವೀಕ್ಷಕರೇ, ದುನಿಯಾ ಸೂರಿ ಅಲಿಯಾಸ್ ಸುಕ್ಕಾ ಸೂರಿ ರಿವರ್ಸ್ ಸ್ಕ್ರೀನ್ ಪ್ಲೇಗೆ ಹೆಸರಾದ ಕನ್ನಡದ ವಿಶಿಷ್ಟ ಬಗೆಯ ನಿರ್ದೇಶಕ. ಈ ಸೂರಿ ವಿಶಿಷ್ಟ ಬಗೆಯ ಸ್ಕ್ರೀನ್ ಪ್ಲೇ ಪರಂಪರೆಯನ್ನ ಕನ್ನಡಕ್ಕೆ ಹೊಸದಾಗಿ ಪರಿಚಯಿಸಿದಂಥವರು. ಈ ಹಿಂದೆ ಇಂಥ ಒಂದು ಪ್ರಯತ್ನವನ್ನ ಲೆಜೆಂಡರಿ ನಿರ್ದೇಶಕ ಉಪೇಂದ್ರ ಅವರು 90ರ ದಶಕದಲ್ಲಿಯೇ ತಾವು ಮೊದಲ ಬಾರಿಗೆ ಪರಿಚಯ ಮಾಡಿದ್ರು ಕೂಡ ಸುಕ್ಕಾ ಸೂರಿ ಅದಕ್ಕೆ ಈ ಯುಗದ ಮಾಡರ್ನ್ ಟಚ್ ನೀಡಿದಂಥ ನಿರ್ದೇಶಕರು. ವೀಕ್ಷಕರಿ, ಸೂರಿ ಏನಾದರೂ ಹೊಸ ಪ್ರಯೋಗವನ್ನ ಮಾಡಿದ್ರೆ ಆ ಬಗ್ಗೆ ಡೀಪ್ ಸ್ಟಡಿ ಮಾಡ್ತಾರೆ. ಪ್ರತಿ ಫ್ರೇಮ್ ಹಾಗೂ ಪ್ರತಿ ಸೀನ್ ಕೂಡ ಅವರು ಬಹು ಡೀಟೇಲ್ ಆಗಿ ಸ್ಟಡಿ ಮಾಡಿನೇ ಹೊರತರ್ತಾರೆ. ಕನ್ನಡದ ಟಾಪ್ 5 ನಿರ್ದೇಶಕರನ್ನ ಹೆಸರಿಸಿಂದ ಹೇಳಿದ್ರೆ ಖಂಡಿತ ಅದರಲ್ಲಿ ನಿಶ್ಚಿತವಾಗಿ ಸೂರಿ ಹೆಸರು ಇದ್ದೇ ಇರುತ್ತೆ. ಅನೇಕರಿಗೆ ನಿಗೂಢ ರೀತಿಯಲ್ಲಿ ಉಳಿದು ಹೋದಂತಹ ಈ ವಿಶಿಷ್ಟ ಕಲಾ ತಂತ್ರಜ್ಞ ಹಾಗೂ ಈ ಸುಕ್ಕ ಸೂರಿ ಬಗ್ಗೆ ಇರುವ ಒಂದಷ್ಟು ಆಸಕ್ತಿಕರ ಸಂಗತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಸಾದರಪಡಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಮಾಡೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಈ ಸೂರಿ ನಿರ್ದೇಶನದ ಆಚೆಗೆ ಓರ್ವ ಚಿಂತಕ, ಬರಹಗಾರ, ಚಿತ್ರಕಲಾವಿದ, ಚಿತ್ರ ಸಾಹಿತಿ, ಆಧ್ಯಾತ್ಮಿ, ಹೀಗೆ ವಿವಿಧ ಬಗೆಯ ಆಯಾಮಗಳಲ್ಲಿ ದೃಗ್ಗೋಚರಿಸುವಂತಹ ಬಹುಮುಖ ಪ್ರತಿಭೆ ಈ ಸೂರಿ. ಸೂರಿಯವರು ಮೂಲತಃ ಬೆಂಗಳೂರಿನವರೇ. ಇಲ್ಲಿನ ಗುಟ್ಟಿಗೆರೆ ನಿವಾಸಿಯಾದ ಸೂರಿ ವಿಜುವಲಿ ಆರ್ಟ್ಸ್ನಲ್ಲಿ ಪದವೀಧರರು. ಬೆಂಗಳೂರಿನ ಕಲಾಮಂದಿರ ಚಿತ್ರಕಲಾ ಶಾಲೆಯಲ್ಲಿ ಅವರು 1999ರಲ್ಲಿ ವಿಜುವಲ್ ಆರ್ಟ್ಸ್ನಲ್ಲಿ ತಮ್ಮ ಪದವಿಯನ್ನ ಪಡೀತಾರೆ. ವೀಕ್ಷಕರೇ, ಇವತ್ತು ಅವರು ನಮಗೆ ಓರ್ವ ನಿರ್ದೇಶಕರಾಗಿ ಪರಿಚಯ ಇರಬಹುದಾದ್ರೂ ಅವರು ನಿರ್ದೇಶಕರಾಗುವ ಮುನ್ನ ಕಿರುತೆರೆಯಲ್ಲಿ ತೆರೆ ಮರೆಯಲ್ಲಿ ಸಹಾಯಕರಾಗಿ ಹಲವು ವರ್ಷಗಳ ಕಾಲ ದುಡಿದವರು. ಚಿತ್ರ ಕಲಾವಿದರೂ ಆಗಿದ್ದ ಸೂರಿ ಈ ಮೊದಲು ಸೈನ್ ಬೋರ್ಡ್ಗಳಿಗೆ ಪೇಂಟ್ ಹಾಕ್ತಾ ಇದ್ರು. ಅವರು ಕಲಾಮಂದಿರದಲ್ಲಿ ಪದವಿಗೆ ಸೇರುವ ಮುನ್ನವೇ, ಅಂದ್ರೆ ತಮ್ಮ 12ನೇ ವಯಸ್ಸಿನಲ್ಲಿಯೇ ಅವರು ತಮ್ಮದೇ ತಂಡ ಕಟ್ಟಿ ಪೇಂಟ್ ವರ್ಕ್, ವಾಲ್ ಪೇಂಟಿಂಗ್ ಇತ್ಯಾದಿ ಕೆಲಸವನ್ನ ಶುರು ಮಾಡಿದ್ರು. ಬ್ರಷ್ ವರ್ಕ್ ನಲ್ಲಿ ಅಭಿರುಚಿ ಆಸಕ್ತಿ ಇಟ್ಕೊಂಡಿದ್ದಂತಹ ಸೂರಿ ಇದನ್ನೇ ತಮ್ಮ ವೃತ್ತಿ ಹಾಗೂ ಫ್ಯಾಷನ್ ಆಗಿಯೂ ಕೂಡ ಬಳಸ್ಕೊಳ್ತಾರೆ. ಸೈನ್ ಬೋರ್ಡ್ ಮಾತ್ರವಲ್ಲದೆ ಇಂಟೀರಿಯರ್ ಡಿಸೈನಿಂಗ್, ವಾಲ್ ಪೇಂಟಿಂಗ್ ಮುಂತಾದವನ್ನ ಮಾಡ್ತಾ ಇಡೀ ರಾಜ್ಯವನ್ನ ಸುತ್ತಾಡಿದ ಅನುಭವ ಅವರಿಗಿದೆ. ಈ ಮಧ್ಯೆ ಅವರಿಗೆ ಸಿನಿಮಾ ಹುಚ್ಚು ಕೂಡ ವಿಪರೀತ ಇತ್ತು. ರಿಲೀಸ್ ಆಗ್ತಿದ್ದ ಪ್ರತಿ ಚಿತ್ರಗಳನ್ನು ಕೂಡ ಅವರು ಬಿಡದೆ ನೋಡ್ತಾ ಇದ್ರು. ನಟರ ಡೈಲಾಗ್, ಅವರ ಹಾವಭಾವ, ಆ ನಿರ್ದೇಶಕ ನಿರ್ದೇಶನ ಮಾಡ್ತಿದ್ದಂತಹ ಪರಿ, ಇದೆಲ್ಲಕ್ಕೂ ಕೂಡ ಮನಸೋತಿದ್ದ ಸೂರಿ ಆಗ್ಲಿಂದಲೇ ತಾವು ಕೂಡ ಸಿನಿಮಾಗಳ ಕಡೆಗೆ ಆಕರ್ಷಿತರಾಗಿ ತಾನು ಕೂಡ ಈ ಬಣ್ಣದ ಲೋಕದ ಒಂದು ಭಾಗ ಆಗಬೇಕು ಅಂತ ಆಸೆ ಪಟ್ಟಿದ್ದವರು. ಇಸ್ವಿ 2001ರ ಬಳಿಕ ಅವರು ಅನೇಕ ಧಾರಾವಾಹಿಗಳಿಗೆ ಸಹಾಯಕ ನಿರ್ದೇಶಕರಾಗಿ, ಸಹಾಯಕ ಬರಹಗಾರರಾಗಿ ಕೆಲಸ ಮಾಡಿದ್ದಾರೆ. ಆಗ ಪ್ರಸಾರವಾಗ್ತಿದ್ದಂತಹ ಸಾಧನ ಎಂಬ ಧಾರಾವಾಹಿಯೊಂದಕ್ಕೆ ಸಹಾಯಕ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿದಂತಹ ಸೂರಿ ಆಗಲೇ ನಿರ್ದೇಶನದ ಹಲವು ಸ್ವಾರಸ್ಯಕರ ಮಜಲುಗಳನ್ನ ಹತ್ತಿರದಿಂದ ನೋಡಿದವರು. ವಿಜುವಲ್ ಆರ್ಟ್ಸ್, ಟೆಲಿವಿಷನ್ ಹಾಗೂ ಕೆಲವಾರು ಡಾಕ್ಯುಮೆಂಟರಿಗಳಲ್ಲಿ ಕೆಲಸ ಮಾಡಿದ ಸೂರಿ ಅವರಿಗೆ ಬಿಗ್ ಬ್ರೇಕ್ ನೀಡಿದಂತಹ ಚಿತ್ರ ಅಂದ್ರೆ ಅದು ಅವರ ಮೊದಲ ನಿರ್ದೇಶನದ ದುನಿಯಾ ಚಿತ್ರ. ಈ ಚಿತ್ರದಿಂದ ಅವರು ದುನಿಯಾ ಸೂರಿ ಅಂತಾನೆ ಒಂದಷ್ಟು ಕಾಲ ಮನೆ ಮಾತಾಗಿದ್ರು. ಸೂರಿ ಅನೇಕ ಯುವ ನಟರಿಗೆ ಲೈಫ್ ಕೊಟ್ಟಂತವರು. ದುನಿಯಾ ಸಿನಿಮಾದಿಂದ ಅವರು ಸ್ಟಂಟ್ ಕಲಾವಿದರಾಗಿದ್ದಂತಹ ವಿಜಯರವರಿಗೆ ನಾಯಕ ಸ್ಥಾನಮಾನ ದಕ್ಕಿಸ್ಕೊಟ್ಟವರು. ಇನ್ನು ಅದೇ ಸಿನಿಮಾದಿಂದ ಲೂಸ್ಮಾದ ಯೋಗಿ ಕೂಡ ಕರುನಾಡಿಗೆ ಪರಿಚಯವಾಗುವಂತಾಯಿತು. ದುನಿಯಾಗೂ ಮುನ್ನ ಸೂರಿ ಎಲ್ಲಿದ್ರು, ಏನ್ ಮಾಡ್ತಿದ್ರು ಎಂಬ ಪ್ರಶ್ನೆಗೆ ಉತ್ತರ, ಅವರು ಸುಮಾರು 2003ರಿಂದಲೂ ಕೂಡ ಕನ್ನಡ ಚಿತ್ರರಂಗದಲ್ಲಿಯೇ ತೆರೆಮರೆಯಲ್ಲಿ ಕೆಲಸ ಮಾಡ್ತಿದ್ರು. 2003ರಲ್ಲಿ ತೆರೆಕಂಡ ಮಣಿ ಎಂಬ ಚಿತ್ರಕ್ಕೆ ಸಹಾಯ ಮಾಡಿದವರಲ್ಲಿ ಇವರು ಕೂಡ ಒಬ್ರು. ಹಾಗೂ ಈ ಚಿತ್ರದಲ್ಲಿ ಸಂಭಾಷಣೆ ಕೂಡ ಇವರದ್ದೇ. ಈ ಒಂದು ಸಿನಿಮಾ ನಿರ್ದೇಶಕ ಯೋಗರಾಜ್ ಭಟ್ರವರ ಮೊದಲ ನಿರ್ದೇಶನದ ಸಿನಿಮಾ. ನಾಯಕರಾಗಿ ಮಯೂರ್ ಪಟೇಲ್ ಹಾಗೂ ನಾಯಕಿಯಾಗಿ ರಾಧಿಕಾ ನಟಿಸಿದ್ರು. ಈ ಒಂದು ಸಮಯದಲ್ಲಿ ಯೋಗರಾಜ್ ಭಟ್ ಸೂರಿ ಅವರಿಗೆ ಪರಿಚಯವಾಗಿದ್ರು. ಇವರದೇ ಒಂದು ತಂಡ ಕೂಡ ಇತ್ತು. ಇವತ್ತು ಗೋಲ್ಡನ್ ಸ್ಟಾರ್ ಆಗಿರುವಂತಹ ಗಣೇಶ್ ಕೂಡ ಆಗ ಇವರ ತಂಡದ ಒಬ್ಬ ಸದಸ್ಯ ಹಾಗೂ ಹಳೆಯ ಗೆಳೆಯ ಕೂಡ. ಇನ್ನು 2004ರಲ್ಲಿ ತೆರೆ ಕಂಡಂತ ರಂಗ SSLC ಚಿತ್ರಕ್ಕೆ ಚಿತ್ರಕಥೆ ಹಾಗೂ ಸಂಭಾಷಣೆ ಬರೆದವರು ಇದೇ ಸೂರಿ. ನಂತರ ಅವರು ಬೆಂಗಳೂರಿನ ವಿವೇಕಾನಂದ ನಗರದಲ್ಲಿದ್ದಂತಹ ಕತ್ರಗುಪ್ಪೆಯ ಒಂದು ಬ್ಯಾಚುಲರ್ ರೂಮ್ ಅಲ್ಲಿ ತಾವೊಬ್ಬರೇ ಕುಳಿತು ಬರೆದಂತಹ ಕಥೆನೇ ಈ ದುನಿಯಾ ಚಿತ್ರದ ಕತೆ. ಈ ಮೂಲಕ ಸ್ಯಾಂಡಲ್ವುಡ್ಗೆ ಒಂದು ನೂತನ ದುನಿಯಾವನ್ನೇ ಇವರು ಪರಿಚಯಿಸಿದ್ರು. ಈ ಚಿತ್ರದ ಕತೆ ನಾವು ದಿನನಿತ್ಯ ಸಮಾಜದಲ್ಲಿ ನೋಡುವಂತಹ ಒಂದಷ್ಟು ಜನರ ನಿತ್ಯ ಸಂಘರ್ಷದ ಕಥೆನೇ ಆಗಿದ್ರು ಸೂರಿ ಅದನ್ನ ತೋರಿಸಿದ ಬಗೆ ಅತ್ಯಂತ ನೈಜ ಹಾಗೂ ಮಾರ್ಮಿಕವಾಗಿತ್ತು. ಈ ಚಿತ್ರ ಉತ್ತಮ ಚಿತ್ರಕಥೆ ವಿಭಾಗದಲ್ಲಿ ಆ ವರ್ಷದ ಕರ್ನಾಟಕ ಸ್ಟೇಟ್ ಅವಾರ್ಡ್ ಅನ್ನು ಕೂಡ ಪಡೆಯುತ್ತೆ. ಈ ಸೂರಿ ಕೂಡ ಅತ್ಯುತ್ತಮ ನಿರ್ದೇಶಕರಾಗಿ ಪ್ರಶಸ್ತಿ ಪಡೆದರು. ನಂತರ 2007 ಹಾಗೂ 2008ರಲ್ಲಿ ಬಂದಂತಹ ಅವರ ಇಂತಿನಿನ ಪ್ರೀತಿಯ ಚಿತ್ರ ಕೂಡ ಮಿಶ್ರ ಪ್ರತಿಕ್ರಿಯೆಯೊಂದಿಗೆ ಸಾಧಾರಣ ಯಶಸ್ಸನ್ನ ಕಂಡ್ರು. ಈ ಚಿತ್ರ ತನ್ನ ಕತೆ ಹಾಗೂ ಹಾಡುಗಳಿಂದಾಗಿ ಯಾವತ್ತೂ ಕೂಡ ಕನ್ನಡದ ಬೆಸ್ಟ್ ಚಿತ್ರಗಳಲ್ಲಿ ಒಂದಾಗಿ ಸ್ಥಾನ ಪಡೆಯುತ್ತೆ. ಮೊದಲ ಬಾರಿಗೆ ಶ್ರೀನಗರ ಕಿಟ್ಟಿಯವರಲ್ಲಿ ಆ ನೈಜ ಹಾಗೂ ಪ್ರಭಾವಿ ನಟನೆಯನ್ನ ಈ ಚಿತ್ರದ ಮೂಲಕ ಹೊರತೆಗೆಯುವಲ್ಲಿ ಸೂರಿ ಇಲ್ಲಿ ಗೆದ್ದಿದ್ರು. ಮುಂದೆ 2010ರಲ್ಲಿ ಮೊದಲ ಬಾರಿಗೆ ಎಂಬಂತೆ ಡಾಕ್ಟರ್ ರಾಜಣ್ಣರವರ ವಲಯಕ್ಕೆ ಪರಿಚಯವಾದ ಸೂರಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗಾಗಿ ಜಾಕಿ ಕಥೆಯನ್ನ ಸಿದ್ಧಪಡಿಸಿ ರಿಲೀಸ್ ಮಾಡ್ತಾರೆ. ಈ ಒಂದು ಚಿತ್ರ ರಾಜ್ಯಾದ್ಯಂತ ಅದ್ಧೂರಿ ಪ್ರದರ್ಶನ ಕಂಡು ಬ್ಲಾಕ್ ಬಸ್ಟರ್ ಚಿತ್ರವಾಗಿ ಹೊರಹೊಮ್ಮುತ್ತೆ. ಚಿತ್ರದಲ್ಲಿ ಸಾಧಾರಣ ಕಥೆಯನ್ನೇ ಅಸಾಧಾರಣವಾಗಿ ತೋರಿಸಿ ಹಾಗೂ ಅಪ್ಪೂರವರಿಂದ ಶುದ್ಧ ದೇಸಿ ನಟನೆಯನ್ನ
ಕನ್ನಡಿಗರಿಗೆ ತೋರಿಸುವಲ್ಲಿ ಸೂರಿ ಸಂಪೂರ್ಣ ಯಶಸ್ವಿಯಾಗಿದ್ದರು. ಈ ಚಿತ್ರ ಅನೇಕ ಚಿತ್ರಮಂದಿರಗಳಲ್ಲಿ ಶತದಿನೋತ್ಸವ ಆಚರಿಸಿ ಅನೇಕ ಕಡೆ ಹೌಸ್ಫುಲ್ ಪ್ರದರ್ಶನ ಕಂಡಿತ್ತು. ನಂತರ ಸೌತ್ ಫಿಲ್ಮ್ ಫೇರ್ ಉತ್ಸವದಲ್ಲಿ ಈ ಚಿತ್ರ 2010 ಬೆಸ್ಟ್ ಚಿತ್ರ ಎಂಬ ಅವಾರ್ಡ್ ಅನ್ನು ಕೂಡ ಪಡೆಯುತ್ತೆ. ಇದಾದ ಬಳಿಕ 2 ವರ್ಷಗಳ ದೀರ್ಘ ಬ್ರೇಕ್ ತಗೊಂಡಂತಹ ಸೂರಿ 2012 ಪುನಃ ಅಪ್ಪೂರ್ ಅವರ ಅಣ್ಣಾ ಬಂಡ್ ಚಿತ್ರ ಸಿದ್ಧಪಡಿಸಿ ರಿಲೀಸ್ ಮಾಡ್ತಾರೆ. ಜಾಕಿ ಸಿನಿಮಾದಷ್ಟು ಈ ಒಂದು ಚಿತ್ರ ಹಿಟ್ ಆಗದೆ ಹೋದರೂ ಕೂಡ ಇದರ ಹಾಡುಗಳು ಎಲ್ಲಾ ಕಡೆ ಅದ್ದೂರಿಯಾಗಿ ಹಿಟ್ ಅನ್ನ ಸಾಧಿಸಿ ಚಿತ್ರ ಸಾಧಾರಣ ಯಶಸ್ಸನ್ನ ಪಡೆಯುತ್ತೆ. ಇದಾಗಿ ತೆರೆಗೆ ಬಂದದ್ದೇ ಅವರ ಕನಸಿನ ಕಂಡಿಪುಡಿ ಚಿತ್ರ. ಈ ಚಿತ್ರದ ಕಥೆಗೆ ಅವರಿಗೆ ಬಹುವಾಗಿ ಸಹಕರಿಸಿದ್ದು ನಟ ಹಾಗೂ ಬರಹಗಾರರು ಆದಂತಹ ಕಲಾವಿದ ರಾಜೇಶ್ ನಟರಂಗ್. ಈ ರಾಜೇಶ್ ನಟರಂಗ ಈ ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರವನ್ನು ಕೂಡ ನಿರ್ವಹಿಸಿದ್ದಾರೆ. ಕಡ್ಡಿಪುಡಿ ಚಿತ್ರದ ಮೂಲಕ ಸೂರಿ ಮೊದಲ ಬಾರಿಗೆ ಇಲ್ಲಿ ಶಿವಣ್ಣನಿಗೆ ಆಕ್ಷನ್ ಕಟ್ ಅನ್ನ ಹೇಳಿದ್ರು. ಚಿತ್ರದ ಹಾಡುಗಳು ಹಿಟ್ ಆದರೂ ಕೂಡ ಈ ಚಿತ್ರ ಸೋತದ್ದು ಸೂರಿಗೆ ಭಾರಿ ನಿರಾಸೆಯನ್ನ ಮೂಡಿಸಿತ್ತು. ಜನ ಈ ಚಿತ್ರವನ್ನ ಜಾಕಿ ತರ ಮೆರೆಸ್ತಾರೆ ಅಂತ ಅವರು ಎಣಿಕೆಯನ್ನ ಮಾಡಿದ್ದು ಇಲ್ಲಿ ಸುಳ್ಳಾಗಿತ್ತು. ಆದರೆ ನಂತರದ ದಿನಗಳಲ್ಲಿ ಈ ಕಡ್ಡಿಪುಡಿ ಚಿತ್ರ ಯೂಟ್ಯೂಬ್ ಹಾಗೂ ಓಟಿಟಿಯಲ್ಲಿ ಹೆಚ್ಚು ವೀಕ್ಷಣೆ ಪಡೆದು ಈ ಚಿತ್ರ ಆಗ ಸೋತರೂ ಕೂಡ ಕನ್ನಡದಲ್ಲಿ ಒಂದು ಕಲ್ಟನ್ನೇ ಶುರು ಮಾಡಿದಂತಹ ಚಿತ್ರ. ಇದಾಗಿ ಮುಂದಿನ 2 ವರ್ಷ ಅವರ ಯಾವ ಚಿತ್ರ ಕೂಡ ತೆರೆಗೆ ಬರಲಿಲ್ಲ. ಕಡ್ಡಿಪುಡಿಯ ಸೋಲಿನಿಂದ ಹತಾಶರಾಗಿದ್ದ ಸೂರಿ ಮುಂದೆ ಜನರಿಗೆ ಇಷ್ಟವಾಗುವಂತಹ ಕಥೆಯನ್ನ ಸಿದ್ಧಪಡಿಸುವಲ್ಲಿ ನಿರತರಾಗ್ತಾರೆ. ಆಗ ಹುಟ್ಕೊಂಡಿದ್ದೇ ಅವರ ಕೆಂಡ ಸಂಪಿಗೆ ಚಿತ್ರ. ಈ ಚಿತ್ರಕ್ಕೆ ಮೂಲ ಪ್ರೇರಣೆ ಇದರ ಕಥೆಗಾರರಲ್ಲಿ ಪ್ರಮುಖರಾದಂತಹ ಸುರೇಂದ್ರನಾಥ್. 2015 ಜುಲೈನಲ್ಲಿ ರಿಲೀಸ್ ಆದಂತಹ ಈ ಚಿತ್ರ ಭರ್ಜರಿಯಾದ ಓಪನಿಂಗ್ ಅನ್ನ ಪಡೆಯುತ್ತೆ. ರಾಜ್ಯದ 5-6 ಚಿತ್ರ ಮಂದಿರಗಳಲ್ಲಿ ಯಶಸ್ವಿಯಾಗಿ 100 ದಿನ ಪೂರೈಸಿದಂತಹ ಈ ಒಂದು ಚಿತ್ರ ಆ ವರ್ಷದ ಬ್ಲಾಕ್ ಬಸ್ಟರ್ ಚಿತ್ರವಾಗಿ ಹೊರಹೊಮ್ಮಿತು. ಇದು 1996 ಒಂದು ನೈಜ ಘಟನೆಯನ್ನ ಆಧರಿಸಿ ತೆಗೆದಂತ ಚಿತ್ರವಾಗಿತ್ತು. ಈ ಚಿತ್ರದಲ್ಲಿ ಡ್ರಗ್ ಡೀಲಿಂಗ್, ಮಾಫಿಯಾ ಹಾಗೂ ಕೆಲ ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ಕುರಿತಾದ ಕರಾಳ ಚಿತ್ರಣವಿತ್ತು. ಈ ಒಂದು ಸಿನಿಮಾದ ಯಶಸ್ಸು ಸೂರ್ಯವರನ್ನ ಪುನಃ ಮುನ್ನೆಲೆಗೆ ತಂತು. ನಂತರ 2016 ತೆರೆಗೆ ಬಂದ ಅವರ ಬಹು ನಿರೀಕ್ಷಿತ ದೊಡ್ಡಮನೆ ಹುಡುಗ ಚಿತ್ರ ಕೂಡ ಈ ಚಿತ್ರವನ್ನು ನಾನು ತನ್ನ ಬದುಕಿನ ಯಾವುದೋ ಕೆಟ್ಟ ಕಮಿಟ್ಮೆಂಟ್ಗಳ ಅಡಿಯಲ್ಲಿ ಚಿತ್ರೀಕರಿಸಬೇಕಾಗಿ ಬಂದಿತ್ತು. ಇದು ಖಂಡಿತ ನನ್ನ ಶೈಲಿಯ ಚಿತ್ರ ಅಲ್ಲ ಅಂತ ಸ್ವತಃ ಸೂರ್ಯವರೇ ಹೇಳ್ಕೊಂಡಿದ್ರು. ಮೇಲಾಗಿ ಇದು ಅಪ್ಪು ಜೊತೆ ಅವರ 3ನೇ ಚಿತ್ರ ಕೂಡ ಹೌದು. ಇದೇ ರೀತಿ ಸೋಲು ಹಾಗೂ ಗೆಲುವುಗಳ ಏರುಪೇರಿನ ನಡುವೆ ಅವರ ಸಿನಿ ಜರ್ನಿ ಸಾಗಿತ್ತು. ಮುಂದೆ ತೆರೆಗೆ ಬಂದ ಅವರ ಟಗರು ಚಿತ್ರ ಸೂಪರ್ ಹಿಟ್ ಆಗುತ್ತೆ. ಇದು ಶಿವಣ್ಣ ರೋ ಜೊತೆ ಅವರ ನಿರ್ದೇಶನದ 2ನೇ ಚಿತ್ರ. ಟಗರು ಚಿತ್ರದ ಮೂಲಕನೇ ಡಾಲಿ ಎಂಬ ವಿಶಿಷ್ಟ ಪಾತ್ರವೊಂದು ತೀವ್ರ ಸೆನ್ಸೇಷನ್ ಸೃಷ್ಟಿ ಮಾಡಿತ್ತು. ಆವರೆಗೂ ತೆರೆಮರೆಯಲ್ಲೇ ಇದ್ದ ನಟ ಧನಂಜಯ್ ಈ ಒಂದು ಚಿತ್ರದ ಮೂಲಕ ಡಾಲಿ ಧನಂಜಯ್ ಆಗಿ ಅಬ್ಬರಿಸಿದ್ರು. ನಂತರ 2020 ಫೆಬ್ರವರಿಯಲ್ಲಿ ಅವರ ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರ ಬಿಡುಗಡೆಯಾಗುತ್ತೆ. ಮಿಶ್ರ ಪ್ರತಿಕ್ರಿಯೆಯೊಂದಿಗೆ ತನ್ನ ಖಡಕ್ ಹಾಗೂ ನೇರ ಕಥೆ ಮೂಲಕ ಈ ಒಂದು ಚಿತ್ರ ಒಂದು ವರ್ಗದ ಪ್ರೇಕ್ಷಕರಿಗೆ ಇಷ್ಟವೂ ಕೂಡ ಆಗುತ್ತೆ. ರಕ್ತದ ಮೂಲಕ ಜೀವನ ಸಂದೇಶ ಹಾಗೂ ತಾತ್ವಿಕತೆಯನ್ನ ತನ್ನದೇ ವಿಶಿಷ್ಟ ಬಗೆಯಲ್ಲಿ ನಿರೂಪಿಸಿರುವಂತಹ ಸೂರಿ ಕನ್ನಡಕ್ಕೆ ದೊರೆತ ನೂತನ ಹಾಗೂ ವಿಶಿಷ್ಟ ಶೈಲಿಯ ನಿರ್ದೇಶಕರು. ದುರಾದೃಷ್ಟವಶಾತ್ ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರ ಇನ್ನು ಥಿಯೇಟರ್ಗಳಲ್ಲಿ ಇದ್ದಾಗೇನೆ ಯಾರೂ ಕೂಡ ನಿರೀಕ್ಷೆ ಮಾಡದ ಕೋವಿಡ್ ಮಹಾಮಾರಿ ಅಪ್ಪಳಿಸಿ ದೇಶವೇ ಲಾಕ್ಡೌನ್ಗೆ ಕರೆ ಕೊಟ್ಟು ಚಿತ್ರ ಮಂದಿರಗಳು ಏಕಾಏಕಿ ಬಂದಾಗ್ತವೆ. ಇದೀಗ ಅಭಿಷೇಕ್ ಅಂಬರೀಶ್ ಅವರ ಬ್ಯಾಡ್ ಮ್ಯಾನರ್ಸ್ ಚಿತ್ರದಲ್ಲಿ ಬ್ಯುಸಿಯಾಗಿರುವಂತಹ ಸೂರ್ಯವರ ಕೈಲಿ ಮುಂದೆ ಒಂದಷ್ಟು ಪ್ರಾಜೆಕ್ಟ್ಗಳು ಇವೆ. ವೀಕ್ಷಕರು ಈ ಸೂರಿ ಯಾವುದೇ ಗೆಲುವಿನ ಅಹಮನ್ನ ತನ್ನ ನೆತ್ತಿಗೇರಿಸಿಕೊಳ್ಳದಂತಹ ವ್ಯಕ್ತಿ. ಸೋಲು ಹಾಗೂ ಗೆಲುವು ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸುವಂತಹ ಸೂರಿ ಬಹಳ ಡೌನ್ ಟು ಅರ್ತ್ ನೇಚರ್. ಮೂಲತಃ ಅವರು ಮಿತಭಾಷಿ, ಹೆಚ್ಚು ಮಾತನಾಡೋದಿಲ್ಲ. ಆದರೆ ಅವರ ಕೆಲಸ ಹೆಚ್ಚು ಮಾತನಾಡುವ ಹಾಗೆ ಮಾಡುತ್ತೆ. ಸದಾ ಹೊಸ ಮುಖಗಳಿಗೆ, ಹೊಸ ಪ್ರತಿಭೆಗಳಿಗೆ ಮುಕ್ತ ಅವಕಾಶ ನೀಡುವಂತಹ ಸೂರಿ ಕನ್ನಡ ಚಿತ್ರೋದ್ಯಮವನ್ನ ಹೊಸದೇ ಆಯಾಮದತ್ತ ಕೊಂಡೊಯ್ಯಲು ಹಾತೊರೆಯುವ ಮಹತ್ವಾಕಾಂಕ್ಷೆಯ ನಿರ್ದೇಶಕರು. ಕತೆಗೆ ಸದಾ ಸಾಣೆ ಹಿಡಿದು ಕೂರುವ ಸೂರ್ಯವರ ಮುಂದಿನ ಎಲ್ಲಾ ಪ್ರಯತ್ನಗಳಿಗೂ ಹೆಚ್ಚಿನ ಫಲ ಹಾಗೂ ಯಶಸ್ಸು ಸಿಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.